नमस्ते नसर हेम बाबू ना पारंपरिकवा मूलिके वैद्य माता बर्ता इवत नानु अद्भुत मूलिके मूलिके परिचय अंत बंदी समस्या अंतर्रे अनेक जन वयसु तारतम्य स्तंभने निशक्ति अंत स्त्री पुरुषर कलह उंटाता है स्त्रीन तृप्ति पड़सक अंत अनेक जन बाधे बीड़ता इदक्के नम्म प्रकृतियल्ली अनेक मूलिकेगळिदावे नानु निमगे निम्मगे नीवागि माड्कोळ्ळोदक्के ओंदु मूरु मूलिकेगळन्न परिचय माड्कोळ्तीनि ई वीडियोन मोदलिंद कोने तनक नोडि याके कोने तनक नोडि अंत हेळ्तीवि अंद्रे निम्मगे नीवागि तंदु माड्कोळ्ळोदक्के आगुत्ते अर्थ आगुत्ते ಅದರಿಂದ ಉಪಯೋಗ ಆಗುತ್ತೆ ಒಂದು ನೋಡ್ಬಿಟ್ಟು ಎರಡನೇದನ ಎಲ್ಲಿ ಸಿಗುತ್ತೆ ಸ್ವಾಮಿ ಅಂತ ಫೋನ್ ಮಾಡಿದ್ರೆ ನಿಮ್ಮ ಊರಲ್ಲಿ ಎಲ್ಲಿ ಸಿಗುತ್ತೆ ಅಂತ ನಾವು ತಿಳಿಸೋದಕ್ಕೆ ಆಗಲ್ಲ ನೀವು ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇರೋದು ಇದು ಅನೇಕ ಜನರು ಗಂಡಾಯಂತಿ ಜಗಳ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಸಮಸ್ಯೆಗೆ ಪರಿಹಾರ ಆಗಬೇಕು ಅಂತಂದ್ರೆ ಈ ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಅರ್ಥ ಆಗುತ್ತೆ ನಿಮಗೆ ನೀವಾಗಿ ಮಾಡ್ಕೊಳ್ಳಿ ಅದನ್ನ ಒಂದೊಂದಾಗಿ ಬರ್ಕೊಳ್ಳಿ ಮೊದಲನೇದಾಗಿ ಅಕರಕರ ಅಂತೀವಿ ನಿಮ್ಮ ಪಕ್ಕದಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಇದಿಂಗಿರುತ್ತೆ ಬೇರು ನೋಡಿ ಈ ತರ ಇರುತ್ತೆ ಒಂದು ಬೇರು ಅದು ಇಷ್ಟೇ ಬರೋದು ಇದು ತುಂಬಾ ಕಾಸ್ಟ್ಲಿ ಸಿಕ್ಕದು ಕಷ್ಟ ಈ ತರ ಇರುತ್ತೆ ನೋಡಿ ಗುತ್ತು ಗುತ್ತಾಗಿ ಒಂದು ಬೇರು ಇಂಗಿರುತ್ತೆ ಒಂದೊಂದಾಗಿ ಇಷ್ಟೇ ಬರೋದು ಇದು ಅಕರಕರ ಅಂತೀವಿ ನೀವು ಮೊದಲಿಂದ ಕೊನೆ ತನಕ ನೋಡಿದಾಗ ಎಲ್ಲಾನು ಅನುಪಾನ ಹೆಂಗ್ ಮಾಡ್ಕೋಬೇಕು ಅಂತ ನಾನು ತಿಳಿಸ್ಕೊಳ್ಳಕ ಆಗುತ್ತೆ ಕೊನೆ ತನಕ ನೋಡಿ ಎರಡನೇದೇನಂತಂದ್ರೆ ಅನೇಕ ಜನರಿಗೆ ಗೊತ್ತು ತುಂಬಾ ಉಪಯೋಗ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆ ಪಕ್ಕದಲ್ಲೇ ಇರುತ್ತೆ ಆದ್ರೆ ಅದೇನು ಅಂತ ಗೊತ್ತಿಲ್ಲ ಇದನ್ನ ನನ್ನಾರಿ ಬೇರುಗಳು ಅಂತೀವಿ ತುಂಬಾ ಸುವಾಸನೆ ಇರುತ್ತೆ ನನ್ನಾರಿ ಇದನ್ನ ತಗೊಂಡಿರಬೇಕು ಆಕರಕರ 100 ಗ್ರಾಂ ನನ್ನಾರಿ 100 ಗ್ರಾಂ ಇದು ಎರಡು ಆಯ್ತು ಮೂರನೇದೇನಂತಂದ್ರೆ ಶಾಕಾಕೋಲ್ ಮಿಶ್ರಿ ಅಂತೀವಿ ನೋಡಿ ಈ ತರ ಬೇರುಗಳಿವು ಶಾಕಾಕೋಲ್ ಮಿಶ್ರಿ ಇದು 100 ಗ್ರಾಂ ಮೂರುನು 100 ಗ್ರಾಂ ತಗೊಂಡು ಅಕರಕರ 100 ಗ್ರಾಂ ಮತ್ತೆ ನನ್ನಾರಿ ಬೇರ್ 100 ಗ್ರಾಂ ಶಾಕಾಕೋಲ್ ಮಿಶ್ರಿ 100 ಗ್ರಾಂ ಇದನ್ನ ಶುದ್ಧ ಮಾಡೋದು ಅಂತ ಹೇಳ್ತೀವಿ ವೈದ್ಯ ಇದರಲ್ಲಿ ಯಾವ ರೀತಿ ಶುದ್ಧ ಮಾಡ್ಕೋಬೇಕು ಯಾವ ರೀತಿ ಅನುಪಾನ ಮಾಡ್ಕೋಬೇಕು ಅಂತಂದ್ರೆ ಈ ಮೂರನ್ನ 100 ಗ್ರಾಂ ತಗೊಂಡು ಈ ಒಂದು ಮಾತ್ರ ನನ್ನಾರಿ ಬೇರ್ನ ಮಾತ್ರ ಎಲ್ಲಿರಲ್ಲಿ ಒಂದು ರಾತ್ರಿ ನೆನೆಸಿಡಬೇಕು ಮತ್ತೆ ತೆಗೆದು ನೆರಳಗೆ ಒಣಗಿಸ್ಕೋಬೇಕು ಸಾಕು ಮಿಕ್ಕಿದ ಎರಡು ಏನಿದೆ ಆ ಎರಡನ್ನ ಹಾಲಲ್ಲಿ ಅಕರಕರ ಶಾಕಾಕೋಲ್ ಮಿಶ್ರಿ ಎರಡನ್ನ ಏನು ಮಾಡಬೇಕಂದ್ರೆ ಆ ಮೂಲಿಕೆ ಮುಳುಗಾಗಂತ ಹಾಲು ಹಾಕಬೇಕು ಒಳ್ಳೆ ಹಾಲು ಹಾಲು ಹಾಕಿ ಸಣ್ಣ ಉರಿಯಲ್ಲಿ ಕಾಯಿಸಬೇಕು ಹಾಲೆಲ್ಲ ಒಡೆದೋಗಿ ಬಿಡುತ್ತೆ ಒಡೆದೋಗಿ ಗೆಡ್ಡೆ ಗೆಡ್ಡೆ ಆಗಿಬಿಡುತ್ತೆ ಆ ಎಲ್ಲ ಪೂರ್ತಿ ಹಾಲು ಇಂಕಿದ ಮೇಲೆ ನೆರಳಾಗಿ ಒಣಗಿಸಬೇಕು ಆವಾಗ ಶುದ್ಧ ಆಗುತ್ತೆ ಆ ಮೂರನ್ನ ಮತ್ತೆ ಏನು ಮಾಡಬೇಕು ಅಂತಂದ್ರೆ ಒರಲಾಗಿ ಹಾಕಿ ಕುಟ್ಟಬೇಕು ಕುಟ್ಟಿ ನನ್ನ ಕುಟ್ಟಿಬಿಟ್ಟು ಅದನ್ನ ಚೂರ್ಣ ಮಾಡ್ಕೋಬೇಕು ಚೂರ್ಣ ಅಂತಂದ್ರೆ ಪುಡಿ ಅಷ್ಟು ನನ್ನಕ್ಕೆ ಪುಡಿ ಮಾಡ್ಕೊಂಡ್ರೆ ಅಷ್ಟು ಒಳ್ಳೆಯದು ಪುಡಿ ಮಾಡ್ಕೊಂಡು ಎಷ್ಟೋ ದಿನದಿಂದ ಇರಲಿ ಈ ಸಮಸ್ಯೆ ಸ್ತಂಭನೆ ಇಲ್ಲ ನಿಶಕ್ತಿ ಇದೆ ಗಣಯಂತಿ ಜಗಳ ಬರ್ತಾ ಇದೆ ನೆಮ್ಮದಿ ಇಲ್ಲ ಈ ತರ ಸಮಸ್ಯೆಗಳಿಗೆಲ್ಲ ಬೆಳಗ್ಗೆ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನ್ ಪೌಡರ್ ಸಂಜೆ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನ್ ಪೌಡರ್ ಹಾಕೋಂತ ಬಂದೆ ತಗೊಂತ ಬಂದ್ರೆ ಕ್ರಮ ಕ್ರಮೇನ ಇದರಲ್ಲಿ ನಮ್ಮ ಜನಕ್ಕೆ ಡೌಟ್ ಬಂದ್ಬಿಡ್ತದೆ ಸ್ವಾಮಿ ಎಷ್ಟು ದಿನ ತಗೋಬೇಕು ಅಂತ ಯಾವುದೇ ಸಮಸ್ಯೆಗಾಗಲಿ ಯಾವುದೇ ವೈದ್ಯ ಆಗಲಿ ಇಷ್ಟು ದಿನಕ್ಕೆ ಈ ಊರಿಗೆ ಕಮ್ಮಿ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಅವರವರ ದೇಹ ಪ್ರಕೃತಿ ತಕ್ಕಂತೆ ಕೆಲಸ ಮಾಡುತ್ತೆ ಆ ತರ ದಿನ ದಿನ ತಗೊಂತ ಬಂದ್ರೆ ಬೆಳಗ್ಗೆ ಸಂಜೆ ತಗೊಂತ ಬಂದ್ರೆ ಬೆಳಗ್ಗೆ ಟಿಫನ್ ಮುಂಚೆ
ರಾತ್ರಿ ಊಟ ಆದಮೇಲೆ ಒಂದು ಗ್ಲಾಸ್ ಹಾಲು ಹಾಲಲ್ಲಿ ಅಷ್ಟು ಅದ್ಭುತವಾದ ಶಕ್ತಿ ಇರುತ್ತೆ ನಿಮಗೆ ಏನು ನಿಶಕ್ತಿ ಇದೆ ಸ್ತಂಭನೆ ಇಲ್ಲ ಸಂಭೋಗ ಶಕ್ತಿ ಇಲ್ಲ ಇದಕ್ಕೆಲ್ಲ ರಾಮಬಾಣ ತರ ಕೆಲಸ ಮಾಡುತ್ತೆ ಅಂದ್ರೆ ತಪ್ಪಾಗಲ್ಲ ಇದನ್ನ ನಿಮಗೆ ನೀವಾಗಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೀವಿ ಫೋನ್ ಮಾಡ್ಬಿಟ್ಟು ಸ್ವಾಮಿ ಒಂದು ಸಿಕ್ತೋ ಇನ್ನೊಂದು ಎಲ್ಲಿ ಸಿಗುತ್ತೆ ಅದು ನೀವು ಕಲಿಸ್ಕೊಡ್ತೀರಾ ಅಂತ ಕೇಳ್ತಾರೆ ಆ ತರ ಒಂದು ಸಿಕ್ಕಿದೆ ಇನ್ನೊಂದು ನಿಮ್ಮ ಊರಲ್ಲಿ ಎಲ್ಲಿ ಸಿಗುತ್ತೆ ಅಂತ ನಮಗೂ ಗೊತ್ತಾಗಲ್ಲ ನಿಮಗೆ ನೀವು ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಟ್ಟಿದ್ದೀವಿ ಅಥವಾ ಸ್ವಾಮಿ ನಾವೆಲ್ಲ ಸಿಟಿಯಲ್ಲಿ ಇರ್ತೀವಿ ಇದನ್ನಲ್ಲ ಎಲ್ಲಿ ಹುಡುಕಾನ ಸ್ವಾಮಿ ನಮಗೆ ನೀವು ಮಾಡ್ಕೊಡ್ತೀರಾ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಕೇಳ್ತಾರೆ ಅನೇಕ ಜನರು ಅವರಿಗೆ ಕೆಳಗಡೆ ಸ್ಕ್ರೋಲ್ ಆಗ ನಂಬರ್ಗೆ ನೀವು ವಾಯ್ಸ್ ಮೆಸೇಜ್ ಮಾಡಿ ದಯವಿಟ್ಟು ಯಾಕೆ ಫೋನ್ ಬ್ಯಾಡಿ ಅಂತ ಹೇಳ್ತಾ ಇದು ಅಂದ್ರೆ ಒಬ್ಬೊಬ್ಬರ ಹತ್ರ 10 ನಿಮಿಷ 20 ನಿಮಿಷ ಮಾತಾಡಬೇಕಾಗುತ್ತೆ ಎಲ್ಲರಿಗೂ ಸಮಸ್ಯೆ ಪರಿಹಾರ ಹೇಳೋಕಾಗಲ್ಲ ನೀವು ವಾಯ್ಸ್ ಮೆಸೇಜ್ ಮಾಡಿದ್ರೆ ನಿಮ್ಮ ವಯಸ್ಸು ಎಷ್ಟು ಏನು ಸಮಸ್ಯೆ ಆಗಿದೆ ಅಂತ ವಾಯ್ಸ್ ಮೆಸೇಜ್ ಮಾಡಿದ್ರೆ ನಾವು ಎಲ್ಲಿರೋದು ನಿಮಗೆ ಹೆಂಗ್ ಕಳಿಸ್ತೀವಿ ಇಲ್ಲ ನಿಮ್ಮನ್ನ ಬರಕ ಹೇಳ್ತೀವಿ ಔಷಧಿ ಇದೆಯಾ ಇಲ್ಲವಾ ಎಲ್ಲರಿಗೂ ಕೊಡಕಾಗಲ್ಲ ನಿಮಗೆ ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಟ್ಟಿರೋದು ಎಲ್ಲರಿಗೂ ಕೊಡಕಾಗಲ್ಲ ಅವಾಗ ನಮ್ಮತ್ರ ಇದ್ದರೆ ನೀವು ಖುದ್ದಾಗಿ ಬನ್ನಿ ಅಂತ ಹೇಳ್ತೀವಿ ಇಲ್ಲ ನಮ್ಮತ್ರ ಇದ್ದರೆ ಕಳಿಸ್ಕೊಡ್ತೀವಿ ಎಲ್ಲರೂ ಇಂತ ಪರಿಹಾರಗಳು ದಿನನಿತ್ಯ ತಿಳಿಸ್ತಾ ಬರ್ತೀನಿ ನಿಮಗೆ ನೀವಾಗಿ ಮಾಡ್ಕೊಳ್ಳೋ ಸಮಸ್ಯೆಗಳು ಪರಿಹಾರ ಮಾಡ್ಕೊಳ್ಳಕ್ಕೆ ಏನೇ ಸಮಸ್ಯೆ ಇದ್ದರೂ ಪ್ರಕೃತಿಯಲ್ಲಿ ಪರಿಹಾರ ಮಾಡ್ಕೊಳ್ಳಕ್ಕೆ ತಿಳಿಸ್ಕೊಡ್ತಾ ಬರ್ತೀನಿ ಎಲ್ಲರೂ ಮಾಡ್ಕೊಳ್ಳಿ ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ಮನೆಯಲ್ಲಿ ಯಾವುದೋ ಜಗಳ ಬರಲ್ಲ ಇವೆಲ್ಲ ಉಪಯೋಗ ಮಾಡ್ಕೊಂಡ್ರೆ ಎಲ್ಲರೂ ನೀವು ಮಾಡ್ಕೊಳ್ಳಿ ಅಂತ ಭಗವಂತ ಚೆನ್ನಾಗಿ ಇಟ್ಟಿರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು ನಮಸ್ತೆ